ಇಂಗ್ಲೆಂಡ್ ವಿರುದ್ಧ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಫಸ್ಟ್ ಡೇ ಮುಗಿದ ಬಳಿಕ ರೋಹಿತ್ ಶರ್ಮಾ ಅವರು ಏನೆಲ್ಲ ಹೇಳಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬೋಣ. ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಉಚಿತ, ಮಾಡ್ಕೊಳ್ಳಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಗೈಸ್, ಮ್ಯಾಚ್ ಮುಗಿದ ಬಳಿಕ ರೋಹಿತ್ ಶರ್ಮಾ ಅವರು ಈ ಒಂದು ಗ್ರೌಂಡ್ನಲ್ಲಿ ನಾವು ಕಾಲಿಟ್ಟ ಬಳಿಕ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ವಿ. ನಾವು ಬ್ಯಾಟಿಂಗ್ ಮಾಡೋಕೆ ಬಂದಾಗ ತುಂಬಾ ಹೆದರಿಕೆ ಆಗ್ತಾ ಇತ್ತು, ಒಂಚೂರು ಎಲ್ಲೋ ಪ್ರೆಷರ್ ಬರ್ತಾ ಇದೆ ಅನ್ನಿಸ್ತಾ ಇತ್ತು. ಯಾಕೆಂದರೆ ತುಂಬಾ ದಿನಗಳ ಬಳಿಕ ಈ ಒಂದು ಲಾರ್ಡ್ಸ್ ಮೈದಾನದಲ್ಲಿ ನಾವು ಬ್ಯಾಟಿಂಗ್ ಮಾಡೋಕ್ಕೆ ಬಂದಿದ್ವಿ. ಇಲ್ಲಿನ ಪಿಚ್ ಯಾವ ಥರ ಇದೆ, ಯಾವ ಥರ ಕಂಡೀಷನ್ನು, ಯಾವ ಥರ ಬಿಹೇವ್ ಮಾಡ್ತೀವಿ ಒಂದೂ ಗೊತ್ತಿರಲಿಲ್ಲ. ಆದರೆ ಯಾವುದನ್ನು ಕೂಡ ತಲೆ ಕೆಡಿಸಿಕೊಳ್ಳದೆ ನಾನು ಮತ್ತು ಕೆಎಲ್ ರಾಹುಲ್ ಒಂದು ನಿಧಾನಗತಿಯಲ್ಲಿ ಒಂದು ಓಪನಿಂಗನ್ನು ಮಾಡಿದ್ವಿ. ಬಟ್ ಚೆನ್ನಾಗಿ ಒಂದು ಸೆಟ್ ಹಾಕಿ ಬ್ಯಾಟಿಂಗನ್ನು ಮಾಡೋಕತ್ವಿ. ನಾನು 83 ರನ್ಗಳನ್ನು ಬಾರಿಸಿದೆ, ತುಂಬಾ ಹೊತ್ತು ನಿಲ್ಲಕ್ಕಾಗಲಿಲ್ಲ. ಬಟ್ ಕೆಎಲ್ ರಾಹುಲ್ ಅವರ ಶತಕ, ಅದ್ರ ಬಗ್ಗೆ ನಾನು ಮಾತಾಡಲೇಬೇಕು. ತುಂಬ ತುಂಬ ತುಂಬಾ ಚೆನ್ನಾಗಿ ಮಾಡಿದರು ಗುರು, ತುಂಬಾ ಬ್ಯಾಟಿಂಗ್ ಮಾಡಿದರು, ಯಾವುದೇ ಒಂದು ಭಯ ಇಲ್ಲದೆ ಬ್ಯಾಟಿಂಗ್ ಮಾಡಿದರು. ಮತ್ತು ನಾನು ತುಂಬಾ ಸ್ಪೀಡಾಗಿ ಮತ್ತು ವೇಗವಾಗಿ ಬ್ಯಾಟಿಂಗನ್ನು ಆಡ್ತಾ ಇರುವಾಗ ಕೆಎಲ್ ರಾಹುಲ್ ಅವರು ನನಗೆ ಸಾಥ್ ನೀಡಿ ಸ್ಟ್ರೈಕನ್ನು ರೊಟೇಟ್ ಮಾಡ್ತಾಯಿದ್ರು. ಅವರು ತುಂಬಾ ನಿಧಾನಗತಿಯಲ್ಲಿ ಆಡ್ತಾಯಿದ್ರು, ಅದೊಂದು ಸ್ಟ್ರಾಟರ್ಜಿ ಲೆವೆಲಲ್ಲಿ ನಾವು ಬ್ಯಾಟಿಂಗನ್ನು ಒಯ್ತಾ ಇದ್ವಿ, ನಮ್ಮ ಟೀಮ್ ಇಂಡಿಯಾನ ನಾವು ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ವಿ. ಬಟ್ ನಾನು ಹೇಳಿದಾಗೇ ಕೆಎಲ್ ರಾಹುಲ್ ಅವರು ಫಾಲೋ ಮಾಡಿ ನನಗೆ ಸಾಥನ್ನು ನೀಡಿದರು. ನಾನು ವಿಕೆಟ್ ಒಪ್ಪಿಸಿದ ಬಳಿಕ ತುಂಬ ತಂಡದ ಜವಾಬ್ದಾರಿಯನ್ನು ಕೆಎಲ್ ರಾಹುಲ್ ಅವರೇ ತೆಗೆದುಕೊಂಡ್ರು. ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ಇಂದು ಕೂಡ ಚೆನ್ನಾಗಿ ಆಡ್ತಾರೆ ಅಂತ ರೋಹಿತ್ ಶರ್ಮಾ ಅವರು ಹೇಳಿದರು. 9 ವರ್ಷ ಬಳಿಕ ಫಸ್ಟ್ ಟೈಮ್ ನಾವು ಈ ಗ್ರೌಂಡಲ್ಲಿ ಆಡ್ತಾ ಇದ್ವಿ, ಹೀಗಾಗಿ ಸೆಟ್ಟಾಗಿ ನಾವು ಬ್ಯಾಟಿಂಗನ್ನು ಮಾಡಿದ ತಕ್ಷಣ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳಿದರು. ಮತ್ತು ಈ ಒಂದು ಸೆಕೆಂಡ್ ಟೆಸ್ಟ್ ಪಂದ್ಯವನ್ನು ನಾವು ಗೆಲ್ಲುವ ನಿಟ್ಟಿನಲ್ಲಿ ಇದ್ದೀವಿ ಅಂತ ಹೇಳಿ ಜಯ ಹಿಂದ್ ವಂದೇ ಮಾತರಂ ಅಂತ ಹೇಳ್ತಾರೆ ಗುರು. ಸಕ್ಕಸ್ ನಂಗಂಕರು ಗೂಸ್ಮಂ ಬಂದ್ಬಿಡುತ್ತೆ, ಜಯ ಹಿಂದ್ ವಂದೇ ಮಾತರಂ ಅಂತ ಹೇಳ್ತಾರೆ. ಉಳಿದು ಯಾವ ಬ್ಯಾಟ್ಸ್ಮನ್ಸ್ಗಳು ಕೋಚರ್ಸ್ಗಳು ಯಾರೂ ಹೇಳೋದಿಲ್ಲ, ಬಟ್ ರೋಹಿತ್ ಶರ್ಮಾ ಅವರು ಜಯ ಹಿಂದ್ ವಂದೇ ಮಾತರಂ ಅಂತ ಹೇಳ್ತಾರಲ್ಲ, ಅದು ಆ ವರ್ಡ್ ಒಂಥರ ಹಾರ್ಟಿಗೆ ಟಚ್ ಆಯಿತು ಗುರು. ಇನ್ನೇನು ನಮ್ಗೆ ಸ್ವಾತಂತ್ರ್ಯ 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇನ್ನೇನು ನಾವು 2 ದಿನದಲ್ಲಿ ಆಚರಿಸ್ತೀವಿ. ಸೊ ಜೈ ಹಿಂದ್ ಜೈ ಒಂದೇ ಮಾತ್ರ ಮಂತ್ರಲ್ಲ, ತುಂಬಾ ಹಾರ್ಟಿಗೆ ಟಚ್ ಆಯಿತು. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ಗೆ ಸುಗ್ರಹದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿ. ಇದನ್ನು ಅಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.